ಬಜೆಟ್ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನ ಬಿಬಿಎಂಪಿ ಕೂಡ ಹೊಂದಿದೆ ಹಾಗಾಗಿ ಈ ಬಾರಿ ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾಪವನ್ನ ಪಾಲಿಕೆ ಇಟ್ಟಿದೆ ಈ ಬಾರಿ ಅತಿ ಹೆಚ್ಚು ಅನುದಾನ ಅಥವಾ ಅನುದಾನವನ್ನ ಕೊಡೋದು ಬಿಬಿಎಂಪಿ ಗೆ ಅನ್ನೋ ಒಂದು ಮಾಹಿತಿ ಇದೆ ಈಗಾಗಲೇ ಬಿಬಿಎಂಪಿ ಕೂಡ ಹೆಚ್ಚುವರಿ ಅನುದಾನ ಕೊಡಿ ಅಂತ ಪ್ರಸ್ತಾಪವನ್ನ ಇಟ್ಟಿದೆ 7,500 ಕೋಟಿ ಅನುದಾನ ಕೊಡಿ ಅಂತ ಹೇಳಿ ಬಿಬಿಎಂಪಿ ಬೇಡಿಕೆಯನ್ನ ಇಟ್ಟಿದೆ ಬಿಜೆಪಿ ಸರ್ಕಾರದಲ್ಲಿ ನಿರೀಕ್ಷಿತ ಅನುದಾನ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ನೀವು ಕೊಡಬೇಕು ಅನ್ನೋ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದೆ ಬಿಬಿಎಂಪಿ ಇಟ್ಟಿದೆ ಹಾಗಾದ್ರೆ ಈ ಬಾರಿ ಪಾಲಿಕೆಗೆ ಅಂದ್ರೆ ಬಿಬಿಎಂಪಿ ಗೆ ಜಾಕ್ಪಾಟ್ ಕಾದಿದ್ಯಾ ಕಳೆದ ಬಾರಿ 3,500 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಈ ಬಾರಿ 3,500 ಪ್ಲಸ್ 3,000 ಅಂದ್ರೆ 7,500 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ ಅನೇಕ ಕಾಮಗಾರಿ ಯೋಜನೆಗೆ 3,500 ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ ಹಾಗಾಗಿ 7,500 ಕೋಟಿ ಕೊಡಿ ಅಂತ ಹೇಳಿ ಬಿಬಿಎಂಪಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಸಾಮಾನ್ಯವಾಗಿ ಬಿಬಿಎಂಪಿ ಗೊಂದು ಸ್ಪೆಷಲ್ ನಿರೀಕ್ಷೆ ಇರುತ್ತೆ ಯಾಕಂದ್ರೆ ಪ್ರತಿ ಬಾರಿಯ ಕರ್ನಾಟಕದ ಬಜೆಟ್ ನಲ್ಲಿ ರಾಜ್ಯ ರಾಜಧಾನಿಗೆ ಅಂತ ಹೇಳಿ ರಾಜ್ಯ ರಾಜಧಾನಿಯನ್ನ ರಾಜ್ಯ ರಾಜಧಾನಿ ಆಡಳಿತವನ್ನು ನಡೆಸುವಂತ ಪಾಲಿಕೆಗೆ ವಿಶೇಷ ಅನುದಾನವನ್ನ ಕೊಡಲಾಗುತ್ತೆ ಅತಿ ಹೆಚ್ಚು ಈ ರಾಜ್ಯದ ಎಲ್ಲಾ ಅನುದಾನಗಳಿಗಿಂತ ಬೆಂಗಳೂರಿನ ಬಿಬಿಎಂಪಿ ಜಾಸ್ತಿ ಅನುದಾನ ಕೊಡುತ್ತಾರೆ ಅನ್ನೋ ನಿರೀಕ್ಷೆ ಇದೆ ಕಾದ್ ನೋಡಬೇಕು 22 23ನೇ ವರ್ಷದಲ್ಲಿ ನಮಗೆ ಕೇವಲ 3000 ರೂಪಾಯಿ ಕೋಟಿ ಮಾತ್ರ ಇಟ್ಟಿದ್ರು ಬಟ್ ಆದರೂ ಕೂಡ ಅನಂತರ ನಾವು ಹೋಗಿ ಫೈಟ್ ಮಾಡಿದ ಮೇಲೆ ಒಂದು 3000 ಕೋಟಿವರೆಗೂ ನಮಗೆ ಒಂದು ಎಸ್ಐಪಿ ಅಂತ ಹೇಳಿ ಬಿಡುಗಡೆ ಮಾಡಿದ್ರು ಈ ವರ್ಷ ಈ ಒಂದು ಫೆಬ್ರವರಿ ಏನು ಬಜೆಟ್ ಮಂಡನೆ ಆಗಿದೆ ಆ ಬಜೆಟ್ ಅಲ್ಲಿ ಕೇವಲ 3000 ಕೋಟಿ ಮಾತ್ರ ಇಟ್ಟಿದ್ದಾರೆ ಅದು ಸಾಲೋದಿಲ್ಲ ಯಾಕೆಂದ್ರೆ ಕಳೆದ ವರ್ಷ ನಾವು ಆಲ್ಮೋಸ್ಟ್ ಒಂದು 8000 ಕೋಟಿವರೆಗೂ ಕೂಡ ನಾವು ನಗರೋತ್ಥಾನ ಮತ್ತು ಎಸ್ಡಬ್ಲ್ಯೂಡಿ ಮತ್ತು ರೋಡ್ ವೈಟ್ ಟಾಪಿಂಗ್ ಎಲ್ಲ ಕೆಲಸಗಳು ಮಾಡಿದ್ವಿ ಹಾಗಾಗಿ ನಮಗೆ ಕನಿಷ್ಠ ಪಕ್ಷ ಒಂದು 7000 ಕೋಟಿ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೇವೆ ಬಟ್ ಸರ್ಕಾರಕ್ಕೆ ತಂದೆ ಆದಂತ ಒಂದು ಪ್ರಯಾರಿಟಿಗಳಿದೆ ಸೊ ಪ್ರಯಾರಿಟಿಗಳು ನೋಡಿಕೊಂಡು ಅತ್ಯಂತ ಹೆಚ್ಚಿನ ಒಂದು ಹಣವನ್ನು ನಮ್ಮ ಬಿಬಿಎಂಪಿ ಕೂಡ ಒಂದು ಎಸ್ಐಪಿ ನಲ್ಲಿ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಲ್ಲಿ ಕೊಡ್ತಾರೆ ಅಂತ ನಮ್ಮ ಕೇಳಿದೆ 22 23ನೇ ವರ್ಷದಲ್ಲಿ ನಮಗೆ ಕೇವಲ 3000 ರೂಪಾಯಿ ಕೋಟಿ ಮಾತ್ರ ಇಟ್ಟಿದ್ರು ಬಟ್ ಆದರೂ ಕೂಡ ಹಿಂದಿನ ಸರ್ಕಾರದಲ್ಲಿ ಅನುದಾನ ಕಡಿಮೆ ಇತ್ತು 3,500 ಕೋಟಿ 3,500 ಕೋಟಿ ರೂಪಾಯಿ ಕೊಟ್ಟಿದ್ರು ಆದರೆ ವಿವಿಧ ಯೋಜನೆಗಳಿಗೆ ಅಂಥೇಳಿ ಅದೆಲ್ಲ ಹೆಚ್ಚಾಗಿ ವೆಚ್ಚ ಆಗಿದೆ ಹಾಗಾಗಿ ಈ ಬಾರಿ 3,500 ಕೋಟಿಯ ಜೊತೆಗೆ ಇನ್ನೂ 4,000 ಸೇರಿಸಿ 7,500 ಕೋಟಿ ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಈಗಾಗಲೇ ವಿಶೇಷ ಆಯುಕ್ತರು ಇಟ್ಟಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಶ್ಮಿತಾ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸುಶ್ಮಿತಾ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಜಾಕ್ಪಾಟ್ ಏನಾದರೂ ಕಾದಿದ್ಯಾ ಹೇಗೆ ಬಿಬಿಎಂಪಿ ನಿರೀಕ್ಷೆಯಂತೆಯೇ ಸಿಗುತ್ತಾ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಸುಶ್ಮಿತಾ ಎಸ್ ಪ್ರಣುತ್ ಏನು ಇವತ್ತು ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಬಜೆಟ್ ಮಂಡನೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ತಮ್ಮ 14ನೇ ಬಜೆಟ್ನ ಇಂದು ಮಂಡಿಸ್ತಾ ಇದ್ದಾರೆ ಸೊ ಇದು ಈ ಒಂದು ಬಜೆಟ್ನಲ್ಲಿ ಬಿಬಿಎಂಪಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ ಏನು ಕಳೆದ ಬಾರಿ ಫಸ್ಟ್ 3,000 ಬಜೆಟ್ನ ಘೋಷಣೆ ಮಾಡಿದರು ಆದರೆ ತದನಂತರ ಅದನ್ನ 3,500 ಬಜೆಟ್ವರೆಗೂ ವಿಸ್ತರಿಸಿದ್ರು ಆದರೆ ಏನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಘೋಷಿಸಿದಂತಹ ಬಜೆಟ್ನಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಾಲದೆ ಬೇರೆ ಕಡೆ ಸಾಲ ಮಾಡುವಂತಹ ಪರಿಸ್ಥಿತಿ ಕೂಡ ಬಿಬಿಎಂಪಿಗೆ ಬಂದ ಹಿನ್ನೆಲೆ ಈ ಬಾರಿ ಅಟ್ಲೀಸ್ಟ್ ನಮಗೆ 8,000 ಅಥವಾ 7,500 ಬಜೆಟ್ನಷ್ಟು ಅನುದಾನ ಕೊಟ್ಟರೆ ನಮಗೆ ಎಲ್ಲೋ ಬೆಂಗಳೂರು ಅಭಿವೃದ್ಧಿಗೆ ಸಹಾಯವಾಗಲಿದೆ ಯಾಕಂತಂದರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು ಹಾಗೆ ಏನು ನಗರೋತ್ಥಾನ ಅಭಿವೃದ್ಧಿ ಆಗಿರ್ಬೋದು ಇದನ್ನು ಬಿಟ್ಟು ಬೇರೆ ಏನು ನಗರದ ಹಲವು ಯೋಜನೆಗಳಿದೆ ಸೊ ಈ ಒಂದು ಯೋಜನೆಗಳಿಗೆ ನಮಗೆ 7,500 ಕೋಟಿಯಷ್ಟು ಅನುದಾನ ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಏನು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲೂ ಕೂಡ ಒಂದು ಒಳ್ಳೆ ಅನುದಾನ ಕೊಟ್ಟರೆ ಬೆಂಗಳೂರಿನ ಇಮೇಜ್ ಮತ್ತಷ್ಟು ನಾವು ಉನ್ನತಿಗೆ ತಗೊಂಡು ಹೋಗೋಕ್ಕೆ ಸಹಾಯ ಆಗುತ್ತೆ ಅಂತ ಏನು ಬಿ ಬಿ ಎಂ ಪಿ ಸರ್ಕಾರದ ಮುಂದೆ ಒಟ್ಟು 7,000 ಕೋಟಿಯಷ್ಟು ಬಜೆಟ್ ಅನುದಾನವನ್ನು ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಪ್ರಣೋತ್